ನಾವು ಕುಂದಾಪುರ ತಾಲೂಕು ಗಾಣಿಗೆ ಸಂಘದಿಂದ ಬಂದಿದ್ದೇವೆ. ನಮ್ಮ ಸಮಾಜದ ಒಬ್ಬ ಪಾಪದ ವ್ಯಕ್ತಿ ಅಂತ ಹೇಳ್ಬೋದು, ಎಷ್ಟು ಉದಯ ಗಾಣಿಗಳು ಅವರನ್ನು ಕರೆದು ಕೊಲೆ ಮಾಡುವಂತಹ ಒಂದು ಸಂಸ್ಕೃತಿ ನಮ್ಮ ಸಮಾಜದ ಅಥವಾ ಈ ದೇಶದ್ದೇ ಅಲ್ಲ. ಆ ಇದರಲ್ಲಿ ಇವರು ಇವತ್ತು ನಿನ್ನೆ ದಿನ ನಮ್ಮ ಉದಯ ಗಾಣಿಗರನ್ನು ಒಂದು ಕರೆಸಿ ಕಾರಿನ ಹರಿಸಿ ಕೊಲೆ ಮಾಡುವಂಥ ಒಂದು ಕೀಳು ಮಟ್ಟದ ಒಂದು ಪ್ರವೃತ್ತಿಯನ್ನು ತೋರಿದ್ದಾರೆ. ನಾವು ಸಮಾಜದಿಂದ ಕೇಳ್ಕೊಳ್ಳೋದಿಷ್ಟೇ, ಇಂಥ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಯಾಕಂದರೆ ನಮ್ಮ ಸಮಾಜದ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದ ಹಾಗೆ ಮುಂದೆ ನಡೀಬೋದು. ಅಂಥ ಒಂದು ಸಂಸ್ಕೃತಿ ನಮ್ಮ ದೇಶದ್ದಲ್ಲ, ನಮ್ಮ ಸಂಸ್ಕೃತಿಯೂ ಅಲ್ಲ. ಆದ್ದರಿಂದ ನಾವು ನಮ್ಮ ಪೊಲೀಸ್ ಇಲಾಖೆ ಆಗಲಿ, ಗೃಹ ಇಲಾಖೆ ಆಗಲಿ, ಎಲ್ಲರನ್ನು ಕೇಳ್ಕೊಳ್ಳೋದು ನಮ್ಮ ಸಮಾಜದ ಪರವಾಗಿ. ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಹಾಗೆ ಯಾರೆಲ್ಲ ಅದರಲ್ಲಿ ನಾವು ಕಂಪ್ಲೇಂಟ್ನಲ್ಲಿ ಅವರ ಹೆಂಡತಿ ಕೊಟ್ಟಿದ್ದಾರೆ ಅವರ ಹೆಸರನ್ನು ನಾಳೆ ಅದನ್ನು ಪೇಪರ್ನಲ್ಲಿ ಬರಬೇಕು. ಅವರಿಗೆ ಅತಿಯಾದ ಕಠಿಣವಾದ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ಇಲಾಖೆ ಕೈಗೊಳ್ಳಬೇಕು. ಅದು ನಮ್ಮ ನ್ಯಾಯ ಕೊಡಿಸಬೇಕು. ಇವತ್ತು ನಮಗೆ ನ್ಯಾಯ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನಾವು ಮುಂದಿನ ಹೋರಾಟಕ್ಕೆ ನಾವು ಅಣಿಯಾಗ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಖಂಡಿತವಾಗಿ ನಮಗೆ ನ್ಯಾಯ ಸಿಗಬೇಕು ಎಂಬ ನಾವು ಕಳಕಳಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ಳುವಂಥದ್ದು. ಹಾಗೆ ನಮ್ಮ ಗೌರವ ಅಧ್ಯಕ್ಷರಿದ್ದಾರೆ ಸರ್, ಈಗಾಗಲೇ ಒಬ್ಬರನ್ನು ಹೊಸ ಕೊಡ್ತಿದ್ದಾರೆ, ನಿಮ್ಮ ಬೇಡಿಕೆ ಏನಿದೆ? ಅದರಲ್ಲಿ ಏನು ಪಾಲ್ಗೊಂಡಿದ್ದಾರೆ, ಅವ್ರು ಯಾರೆಲ್ಲ ಅದರಲ್ಲಿ ಪಾಲ್ಗೊಂಡಿದ್ದಾರೆ, ಅವರೆಲ್ಲರನ್ನು ಅವರು ಬಂಧಿಸಬೇಕು. ಹಿನ್ನೆಲೆ ಯಾರೆಲ್ಲ ಇದ್ದಾರೆ ಅದನ್ನು ತನಿಖೆ ಆಗಬೇಕು. ನಮ್ಗೆ ಏನು ಅದ್ರ ಬಗ್ಗೆ ಯಾಕೆ ಕೊಲೆ ಮಾಡಿದ್ದಾರೆ, ಅದ್ರ ಹಿಂದೆ ಅವರ ಹಿಂದೆ ಯಾರೆಲ್ಲ ಇದ್ದಾರೆ, ಯಡಿಯಾಳರಲ್ಲದೆ ಅವರೊಟ್ಟಿಗೆ ಯಾರೆಲ್ಲ ಇದ್ದಾರೆ, ಅವರನ್ನ ಎಲ್ಲರನ್ನು ಬಂಧಿಸಬೇಕು. ಜೀವ ಬೆದರಿಕೆ ಇತ್ತಲ್ಲ ಇವರಿಗೆ? ಹೌದು, ಅದರಿಂದ ಅವ್ರು ಏನೆಲ್ಲ ಮಾಡಿದ್ದಾರೆ ಅವ್ರಿಗೆ. ಯಾಕಂದ್ರೆ ಈಗ ನೋಡಿ, ಪಾಪದ ಹೆಣ್ಣು ಸಣ್ಣ ಎರಡು ಮಕ್ಕಳು, ಅವರಿಗೆ ಮುಂದೆ ಕಷ್ಟ ಇದೆ. ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅವರಿಗೂ ಅದು ಅರ್ಥ ಆಗಬೇಕು. ಮುಂದೆ ನಮಗೆ ನ್ಯಾಯ ಸಿಗಲೇಬೇಕು. ಗೌರವ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ, ಲಕ್ಷ್ಮಣರವರು. ನಾನು ಹೇಳೋದಿಷ್ಟೇ, ನಮ್ಮ ಕುಂದಾಪುರ ತಾಲೂಕು ಗಾಣಿಗೆ ಸಮಾಜದವರು, ಇದು ಯಾರೇ ಪ್ರಭಾವ ವ್ಯಕ್ತಿಗಳಾಗಿರಲಿ, ಅವ್ರ ಮೇಲೆ ನಾವು ಒತ್ತಡ ಹಾಕದೆ ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ, ಒಂದು ಪ್ರಾಣ ತೆಗೆಯೋದಂದ್ರೆ ಅಷ್ಟು ಈಸಿನ, ಏನು ಹಾಕಿದ್ರೆ ಪ್ರಾಣಕ್ಕೆ ಬೆಲೆ ಇಲ್ವಾ? ಪ್ರಾಣಕ್ಕೆ ಬೆಲೆ ಇಲ್ವಾ? ಹಾಗಾದರೆ ನಮ್ಮ ಏನು ಸತ್ತಿದ್ದಾರೆ ಉದಯ ಗಾಣಿಗರು, ಅವ್ರ ಹೆಂಡತಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನಾನು ಸರ್ಕಾರಕ್ಕೂ, ಗೃಹ ಇಲಾಖೆಗೂ, ಗೃಹ ಮಂತ್ರಿಗಳಿಗೂ, ಅಷ್ಟು ಜನರಿಗೂ, ನಮ್ಮ ಕುಂದಾಪುರ ತಾಲೂಕು ಗಾಣಿಗೆ ಸಮಾಜದಿಂದ ನಾವು ಒತ್ತ ಬೇಡ್ಕೊಳ್ಳೋದಿಷ್ಟೇ. ಯಾರೇ ಪ್ರಭಾವ ವ್ಯಕ್ತಿಗಳಾಗಲಿ, ಅವ್ರನ್ನ ಅರೆಸ್ಟ್ ಮಾಡಬೇಕು. ರಾಜಕೀಯ ಒತ್ತಡ ಇದೆ, ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ರಾಜಕೀಯ ಒತ್ತಡ ಇದೆ. ಅದೇನೇ ಒತ್ತಡ ಇರಲಿ, ಅದು ಎಂಥ ದೊಡ್ಡ ಒತ್ತಡ ಇದ್ರೂ, ನಾವು ಕುಂದಾಪುರ ತಾಲೂಕು ಗಾಣಿಗ ಸಮಾಜದವರು ಮುಂದೆ ಇದನ್ನು ತಾಲೂಕು ಮಟ್ಟದಿಂದ ಬಿಟ್ಟು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೂ ರೆಡಿ ಇದ್ದೀವಿ. ಯಾಕಂದ್ರೆ ಒಬ್ಬ ಕೃಷಿಕ, ಒಬ್ಬ ಬಡ ವ್ಯಕ್ತಿನ ಇವರು ಕೊಲೆ ಮಾಡಿದ್ದಾರೆ. ಅಧ್ಯಕ್ಷರ ಪಾರ್ಟಿ ಜೊತೆ ಇವರು ಗುರುತಿಸಿಕೊಂಡಿದ್ರಲ್ಲ? ಹೌದು, ಒಂದೇ ಪಕ್ಷದವರು, ಒಂದೇ ಎಲ್ಲ ಒಂದೇ ಊರಿನವರು, ಅಕ್ಕಪಕ್ಕದ ಮನೆಯವರು. ಹೀಗಾಗದು ಬಹಳ ತಪ್ಪಲ್ವಾ? ಈ ಇದೇ ರೀತಿ ಆದರೆ ಮುಂದೆ ಹೇಗೆ ಸಮಾಜ ಒಬ್ಬರ ಮೇಲೆ ಒಬ್ಬರು ನಂಬಕ್ಕೆ ಸಾಧ್ಯ ಆಗ್ತದೆ ಹೇಳಿ? ಮನುಷ್ಯನಿಗೆ ಬೆಲೆ ಇಲ್ವಾ? ಆ ಪ್ರಾಣಕ್ಕೆ ಬೆಲೆ ಇಲ್ವಾ? ಇವತ್ತು ಅವ್ರ ಮನೆ ಹತ್ರ ಹೋಗಿ ನೋಡಿದಾಗ ಆ ಚಿಕ್ಕ ಮಕ್ಕಳನ್ನ ನೋಡಿ, ಅವ್ರನ್ನ ಹೆಂಡತಿ ಮಕ್ಕಳು ನೋಡ್ರೆ ಭಾಳ ನೋವಾಗುತ್ತೆ. ಆದ್ದರಿಂದ ನಾನು ಮಾಧ್ಯಮದ ಮುಖದಿಂದ ಕೇಳ್ಕೊಳ್ಳೋದು ಇಷ್ಟೇ, ಯಾರೇ ಆಗಿರಲಿ ಸರ್, ಎಷ್ಟೇ ಬಲಿಡ್ಡರಾಗಿರಲಿ, ಯಾಕಂತ ಹೇಳಿದ್ರೆ ನಾವು ಇವತ್ತು ಕೊಲೆ ಮಾಡಿದವರು ನಾವು ನಿಜವಾಗಲೂ ಹೇಳಬೇಕಂತ ಹೇಳಿದ್ರೆ, ಬ್ರಾಹ್ಮಣರನ್ನು ನಾವು ದೇವ್ರ ಸಮಾನ ಅಂತ ಪೂಜಿಸ್ತೀವಿ. ನಮ್ಗೆ ದೇವ್ರ ಕಣ್ಣಿಗೆ ಕಾಣೋದಿಲ್ಲ, ನಮ್ಗೆ ಕಾಣೋದೇ ದೇವ್ರ ಅಂತ ಹೇಳಿದ್ರೆ ಬ್ರಾಹ್ಮಣರು, ನಾವು ಭಾಳ ಗೌರವ ಕೊಡ್ತೀವಿ. ಆದ್ದರಿಂದ ಅವರೇ ಈ ಥರ ಮಾಡಿದ್ರು ಅಂತೇಳಿದ್ರೆ ನಮ್ಮ ನಂಬಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನೊಂದು ಜಾತಿ ಪರವಾಗಿ ಮಾತಾಡ್ತಾ ಇಲ್ಲ, ಯಾರೇ ತಪ್ಪು ಮಾಡಲಿ, ಇದು ಯಾರೇ ಆಗಿರಲಿ, ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಅವರೆಲ್ಲರನ್ನೂ ಯಾರಿದ್ದಾರೆ, ಒಬ್ಬ ಪಾಪದ ವ್ಯಕ್ತಿನ ಅರೆಸ್ಟ್ ಆಗಬಾರ್ದು, ಅವ್ರ ಜೈಲಿಗೆ ಹೋಗಬಾರ್ದು, ಇದನ್ನು ಯಾರು ಮೂಲ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕಂತ ನಾನು ಕೇಳಿ. ಕೆ ಎಂ ಲಕ್ಷ್ಮಣ್, ಕುಂದಾಪುರ ತಾಲೂಕು ಗಾಣಿಗ ಸಮಾಜದ ಗೌರವ ಅಧ್ಯಕ್ಷ.